ಗುರುಗಳೇ ನಮಸ್ತೆ ಅವ್ರ ಹತ್ರ ಅವ್ರೆ ನಾನು ಕೊಪ್ಪಳ ಜಿಲ್ಲೆಯಿಂದ ಕುಷ್ಟಗಿ ತಾಲೂಕಿಂದ ಮಾತಾಡ್ತಾ ಇರೋದು ನನ್ನ ಹೆಸರು ರೂಪಾ ಅಂತ ಹಲೋ ಕೊಟ್ಟಿದ್ದು ನಾನು ಅಲ್ಲಿ ನೋಡ್ದೆ ಗುರುಗಳು ಈಗ ಒಂದ್ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಒಬ್ರು ಮಾತಾಡಿದ್ದು ನೋಡ್ ಕೇಳ್ದೆ ನಾನು ನೆಟ್ ಅಲ್ಲಿ ನಂಬರ್ ತಗೊಂಡೆ ಅಂತ ನಾನ್ ನಿಮ್ ನಂಬರ್ ಹುಡುಕ್ತಾ ಇದ್ದೆ ತುಂಬಾ ದಿವಸದಿಂದ ನಾನ್ ನಿಮ್ ಹತ್ರ ಒಂದ್ ನನ್ ನನ್ ಸಮಸ್ಯೆ ಅಂತ ಅಲ್ಲ ಒಂದ್ so ಒಂದ್ ಎರಡ್ ನಿಮಿಷ ಮಾತಾಡ್ಬೇಕು ಅಷ್ಟೇ ಸಮಸ್ಯೆ ದಯವಿಟ್ಟು ಗುರುಗಳೇ ಇಲ್ಲ ನಮ್ಮ ಸಮಯ ಇಲ್ಲ ಏನ್ ಅನ್ಕೊಂಡಿದೀನಿ ವಿಡಿಯೋಗಳ್ ನೋಡಿ ನಿಮ್ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಸಿಗ್ಬೋದು ಇಲ್ಲಾಂದ್ರೆ ಭಗವದ್ಗೀತೆ ಓದಿ ಹಿಂಗೆಲ್ಲ ಫೋನ್ ಮಾಡಬಾರ್ದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಮಾಡದೆ ಗುರುಗಳೇ ನಾನು ಯಾವ ಬುಕ್ ಓದಿದ್ರು ಏನು ನೋಡಿದ್ ವಿಡಿಯೋಗಳು ನೋಡಿದ್ರು ನಿಮ್ ಜೊತೆ ಒಂದ್ಸಲ ಮಾತಾಡ್ಬಿಟ್ಟು ಸಮಾಧಾನ ತಗೋಳೋಣ ಅಂತ ಅಷ್ಟೇ ಮೂರ್ಖನ ಮಾತುಗಳು ಅಲ್ಲಿ ಇವನಲ್ಲಿ ಮಾತಾಡಿದ್ರೂ ಸಿಗದಷ್ಟು ಇವನ ಇಲ್ಲ ನಾನು ಬುಕ್ ನೋಡಿದೀನಿ ನಾನು ತಗೊಂಡಿಲ್ಲ ಗುರುಗಳೇ ಬುಕ್ ಗುರುಗಳ ತಗೋಬೇಕು ಅಂತ ನನಗೂ ಆಸೆ ನಾನೊಬ್ಬ ಗವರ್ಮೆಂಟ್ ಟೀಚರ್ ಗುರುಗಳೇ ಪ್ರೈಮರಿ ಸ್ಕೂಲ್ ಟೀಚರ್ ನಾನು ಏನಿಲ್ಲ ಗುರುಗಳೇ ನನ್ಗೆ ಇಬ್ರು ಹೆಣ್ ಮಕ್ಕಳು ಮೊದಲನೇ ಮಗಳಿಗೆ ತುಂಬಾ ಸಮಸ್ಯೆ ಆಗಿ ನೀವು ನನ್ ಬೈತೀರಾ ಅಂತ ಗೊತ್ತು ನನ್ನ ಮೂಲಕನೇ ಆಗಿರೋದು ನೀವು ಬೈತೀರಾ ಅಂತ ನನಗೆ ಗೊತ್ತು ಮೊದಲನೇ ಮಗುವಿಗೆ ಕಿವಿ ಕೇಳಿಸಲ್ಲ ಅವಳಿಗೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಅಂತ ಒಂದು ಆಪರೇಷನ್ ಮಾಡಿಸಿದೀವಿ ಮಾತು ಬರುತ್ತಮ್ಮ ಮಾತಾಡ್ತಾಳೆ ಗುರುಗಳು ಎಲ್ಲಾ ಮಾತಾಡ್ತಾಳೆ ಈಗ ಒಂದ್ ಕಿವಿಗೆ ಮಾತ್ರ ಆಪರೇಷನ್ ಮಾಡ್ಸಿದೀವಿ ಅದು ಹದಿಮೂರುವರೆ ಲಕ್ಷ ಖರ್ಚಾಯ್ತು ಈಗ ಮಾತಾಡ್ತಾಳೆ ಎಲ್ಲಾ ಮಾಡ್ತಾಳೆ ಡೇಟ್ ಕೊಟ್ಟಿದ್ ಡೇಟ್ ಮುಗ್ದೋಯ್ತು ಒಂಬತ್ತು ತಿಂಗಳಾಗಿ ಅವ್ರು ಕೊಟ್ಟಿದ್ ಡೇಟ್ ಮುಗ್ದೋಗಿ ಒಂದ್ ಹತ್ತು ದಿನ ಆದ್ರೂ ಪೇನ್ ಬರ್ಲಿಲ್ಲ ಅವರು ಹನ್ನೊಂದನೇ ದಿವಸ ಬರ್ತಾರೆ ಇಲ್ಲ ನಾ ಹೇಳ್ತೀವಲ್ಲ ಗುರುಗಳೇ ನಮ್ಮಷ್ಟು ನನ್ನಷ್ಟು ಮೂರ್ಖಳು ಯಾರು ಇಲ್ಲ ಈಗ ನಿಮ್ ವಿಡಿಯೋಸ್ ನೋಡ್ತಿದ್ರೆ ಆವಾಗ್ಲೇ ನಿಮ್ಮ ನನ್ ನೀವ್ ನಂಗೆ ಸಿಕ್ಕಿದ್ರೆ ಏನೋ ಆಗ್ತಿತ್ತು ಏನೋ ಅಂತ ಅನ್ಸುತ್ತೆ ಈಗ ಮಿಂಚು ಅದೀಗ ಈಗ ಎಲ್ಲಾರ್ಗೂ ಪ್ರೆಗ್ನೆಂಟ್ ಇರೋರ್ಗೆ ಹೇಳ್ತೀನಿ ನಾನು ಅವ್ರ ಹತ್ರ ಅವ್ರ ವಿಡಿಯೋಸ್ ನೋಡಿ ನಾರ್ಮಲ್ ಡೆಲಿವರಿನೇ ಇದ್ ಮಾಡಿ ಸಿಸೇರಿಯನ್ ಹೋಗ್ಬೇಡಿ ಅಂತ ನಾನ್ ಹೇಳ್ತೀನಿ ಗುರುಗಳೇ ಮಾತು ಹೇಳಿದ್ದಕ್ಕೆ ಉತ್ತರ ಕೊಡ್ಬೇಕಷ್ಟೇ ಗುರುಗಳೇ ನಿಮ್ಮ ಮನೇಲಿ ಯಾರಾದ್ರು ಸಂಗೀತಗಾರರಿದಾರ ನಾನೇ ಹಾಡ್ತೀನಿ ಗುರುಗಳೇ ಹೌದಾ ಚೆನ್ನಾಗಿ ಚೆನ್ನಾಗ್ ಅಮ್ಮಿ ಹಾಡ್ತೀನಿ ಗುರುಗಳೇ ನಿಮ್ ತಾತ ಹಾಡ್ತಿದ್ರ ಅದು ಗೊತ್ತಿಲ್ಲ ಗುರುಗಳೇ ನಂಗೆ ಒಂದು ನಮ್ ಗಂಡಮ್ಮ ಹಾಡ್ತಿದ್ರು ನಿಮ್ಮ ಗಂಡನ ಮನೆಯಲ್ಲಿ ಅಲ್ ಮನೇಲಿ ಯಾರು ಹಾಡಲ್ಲ ಗುರುಗಳೇ ಓಕೆ ನೀವು ಮನೆತನ ನಿಮ್ದು ಆಹ್ ಏನ್ ಮಾಡ್ತಿದ್ರು ನಿಮ್ಮ ಪೂರ್ವಜರು ನನ್ನ ತಂದೆ ಮಿಲ್ಟ್ರಿಲಿ ಇದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಆ ತಂದೆ ಆ ನಿಮ್ಮ ಗಂಡನ ಪೂರ್ವಜರು ನಮ್ಮ ಮಾವನವರು ಸಿಡಿಪಿ ಅಂದ್ರ ಆ ಶಿಶು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯೊಳಗೆ ಆಫೀಸರ್ ಇದ್ರು ಆ ಇಲ್ಲಿ ಸಿಕ್ತು ನೋಡಿ ಓಕೆ ಅವಳಿಗೆ ನಾವು ಹದಿಮೂರ್ ಲಕ್ಷ ನೋಡ್ಕೊಂಡು ನೋಡಮ್ಮ ನಿನಗೆ ಹೇಳ್ತೀನಿ ಈ ಕಿವಿ ಪ್ರಾಬ್ಲಮ್ ಬಂದಿರೋದು ಸಿಜೆರಿಯಿಂದ ಅಲ್ಲ ಸಿಜೆರಿನಿಂದ ಹುಡುಗಿಗೆ ಬೇರೆ ಬೇರೆ ಭಯದ ಪ್ರಾಬ್ಲಮ್ಸ್ ಬಂದಿದೆ ಇದು ಬಂದಿರೋದು ಇದೊಂದು ಜನ್ಮಾಂತರದಿಂದ ಬಂದಿದೆ ಆ ಮಗುಗೆ ದೋಷರಿ ಮಾಡಿಸಿದ ತಪ್ಪು ನೀವು ಹತ್ತನೇ ದಿನ ಆಗದ್ರೆ ಹನ್ನೊಂದನೇ ದಿನ ಆಗುತ್ತೆ ಇಪ್ಪತ್ತನೇ ದಿನ ಆಗಿದ್ರೆ ಇಪ್ಪತ್ತೊಂದನೇ ದಿನ ಆಗತ್ತೆ ನೀವು ಅರ್ಜೆಂಟ್ ತಪ್ಪದು ಈ ನಿಂದ ಸಿರಿ ಮೇಲೆ ಹಾಕೋದು ಬೇಡ ನಾವು ಇದು ಜನ್ಮಾಂತರ ದೋಷದಿಂದ ಬಂದಿದೆ ನೀನ್ ಹಾಡು ಒಂದ್ ಎರಡ್ ಲೈನ್ ಹಾಡು ನನಗೇನಿದೆ ಮನಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದ್ದೀ ನೀ ಎಷ್ಟು ಚೆನ್ನಾಗ್ ಆಡ್ತೀಯಮ್ಮಿ ನೀನು ಇಷ್ಟೊಳ್ಳೆ ಕಲೆ ಇಟ್ಕೊಂಡು ಎಲ್ಲೋ ಹಳ್ಳಿಲಿದೀಯ ನೀನು ಏನ್ ಮಾಡದು ಗುರುಗಳೇ ಯಾಕೊಮ್ಮೆ ನೀನು ಇದ್ರಲ್ಲಿ ಮುಂದುವರಿಯಕ್ ನೋಡ್ಲಿಲ್ಲ ಯಾಕೆ ಈ ಹಾಡ್ನೇ ಆರಿಸ್ಕೊಂಡೆ ಹೇಳು ನನಗೆ ಯಾವ ದೇವರನ್ನ ಭಾವಿಸ್ಕೊತೀಯ ನೀನು ನಾನು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಹಚ್ಕೊಂಡಿದೀಯ ನೀನು ಒಂದು ಕಿವಿ ಎಲ್ಲ ಸರಿ ಹೋಗಿದ್ದದು ನೀನ್ ಬೈತೀಯ ಆಂಜನೇಯ ಸ್ವಾಮಿನ ಕೋಪ ಬಂದಾಗ ಕಲ್ಚರ್ ಕೊಟ್ಟಿದ್ದು ಕೆಟ್ಟ ಕಲ್ಚರ್ ಅದು ನೀನ್ ಮಾಡಿರೋ ಪಾಪಕ್ಕೆ ಹಿಂದಿನ ಜನ್ಮದಲ್ಲೋ ಅದ್ರ ಹಿಂದಿನ ಜನ್ಮದಲ್ಲೋ ನಿನ್ನ ಪೂರ್ವಜರು ಮಾಡಿರೋ ಪಾಪಕ್ಕೆ ದೇವರನ್ನ ಬೈತಿರಲ್ಲೋ ಇನ್ ಯಾವಾಗ ಬುದ್ಧಿ ಕಲಿತೀರಿ ನೀವು ಇನ್ ಮುಂದೆ ದೇವ್ರನ್ನ ಯಾವತ್ತೂ ನಿಂದಿಸೋದಿಲ್ಲ ಅಂತೇಳು ನಿನ್ಸಲ್ಲ ಗುರುಗಳೇ ನಾನು ಯಾವ್ದೇವ್ರು ನಿನ್ಸಲ್ಲ ದೇವರುಗಳು ನಿನಗಿಂತ ಜಾಸ್ತಿ ಅಳತಾರಂತೆ ನಿನ್ನ ಮಗುಗೆ ಕಿವಿ ಕೇಳಿಸಲ್ಲ ಅಂತ ಆದ್ರೆ ನೀನ್ ಮಾಡಿರೋ ಪ್ರಾರಬ್ಧ ಕರ್ಮ ಮಗುವುದು ಎಲ್ಲ ನೋಡಿ ಅವ್ರು ಹೆಲ್ಪ್ಲೆಸ್ ಆಗ್ತಾರೆ ಹೇಗೆ ಒಬ್ಬ ಸರಿಯಾದ ಜಡ್ಜ್ ಕಟ್ಕಟೇಲಿ ತನ್ನ ಮಗಾನೇ ಕದ್ದು ಬಂದು ನಿಂತ್ಕೊಂಡ್ರೆ ಅವನಿಗೆ ಶಿಕ್ಷೆ ಕೊಡ್ತಾನೋ ಹಂಗೆ ದೇವರುಗಳು ಮನೆಗೆ ಹೋಗಿ ಅಳ್ತಾನೆ ಓ ಅಂತ ನನ್ ಮಗನಿಗೆ ನಾನ್ ಶಿಕ್ಷೆ ಕೊಟ್ಟೆ ಅಂತ ಹಂಗೆ ದೇವರುಗಳು ನಾವು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಕೊಟ್ಟು ಅವ್ರ ಅಳ್ತಾರಂತೆ ನನ್ ಮಕ್ಕಳಿಗೆ ಶಿಕ್ಷೆ ಕೊಟ್ಬಿಟ್ನಲ್ಲಾ ಅಂತ ಹಂಗೆ ಅವ್ರನ್ನ ಬೈತೀ ನೀನು ಪಾಪಿಷ್ಟೆ ಇನ್ನೊಮ್ಮೆ ಇವಾಗ ಮನಸ್ಸು ದೃಢ ಮಾಡ್ಕೋ ಕೂಲ್ ಆಗು ಇನ್ನೊಂದ್ ಹಾಡು ಯಾವ್ದ್ ಹೇಳ್ತಿ ಹೇಳು ನನಗೆ ಹಾಡ್ ಹೆಸರು ಹೇಳು ಫಸ್ಟ್ ಹಾಡು ಅಮ್ಮ ಹಚ್ಚಿದೊಂದು ಹಣತೆ ಯಾರು ಬರ್ದಿದ್ದು ಅದ್ ಬರ್ದವ್ರ್ ಗೊತ್ತಿಲ್ಲ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ಕೇಳಿದ್ದು ಏನ್ ಅಮ್ಮನ್ ಅಷ್ಟು ಇಷ್ಟಪಡ್ತೀಯ ಅಮ್ಮ ನೀನು ಅಮ್ಮನ್ಕಿಂತ ಅಪ್ಪನ್ ಮಗಳು ನಾನು ನಮ್ಮ ಅಪ್ಪನ್ ತುಂಬಾ ಇಷ್ಟ ಪಡ್ತಿದ್ದೆ ನಾನು ಇನ್ಯಾವ್ದು ಬರುತ್ತೆ ಅಮ್ಮ ನಿಂಗೆ ಭಾವಗೀತೆಗಳು ಎಲ್ಲ ಯಾವ್ದು ಬರುತ್ತೆ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಇನ್ನೊಂದು ಇನ್ನೊಂದು ನೆನಪಾಗ್ತಾ ಇಲ್ಲ ನಿಮ್ ಜೊತೆ ಮಾತಾಡೋ ಖುಷಿ ಇಲ್ಲಿ ನನ್ಗೆ ಹಾಡುಗಳು ಯಾವ್ದು ನೆನಪಾಗ್ತಾ ಇಲ್ಲ ದೇವ್ರದ್ ಯಾವ್ದು ಬರುತ್ತೆ ದೇವ್ರದು ತೊರೆದು ಜೀವಿಸಬಹುದೇ ಬಟ್ಟೆ ಒಳ್ಳೆ ಆಯ್ಕೆ ಮಾಡ್ಕೋತೀವಿ ನೀನ್ ಹಾಡುಗಳು ಗ್ರೇಟ್ ನೀನ ಮಕ್ಕಳಿಗೆಲ್ಲ ಹಾಡ್ತೀಯಮ್ಮಿ ಸ್ಕೂಲ್ ಅಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಶಿಕ್ಷಕರು ಯಾರು ಹೇಳ ಪ್ರೈಮರಿ ಸ್ಕೂಲ್ ಟೀಚರ್ಗಳು ಹೌದು ಗುರುಗಳೇ ಒಂದು ಹೇಳು ಯಾವ್ದಾದ್ರು ನಿನ್ ಫೇವ್ರೇಟ್ ಹಾಡು ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಹೇಳ್ತಾ ಇದ್ದಿದ್ದು ಶಾಲೆ ಕಾಂಪಿಟೇಷನ್ ಅಲ್ಲಿ ಹೇಳಿ ಗೆದ್ದಿರೋದು ಹೇಳು ಜಾನಪದ ಗೀತೆ ಹೇಳ್ಬಹುದು ಯಾವುದು ಮೀ ಮೂಗುತಿ ಮುಂಬಾರ ನಾನು ಚಿಕ್ಕವಳಿದ್ದಾಗಿಂದ ಹಾಡ್ತಾ ಇದ್ದೆ ಅದನ್ನ ಇವಾಗ ಫುಲ್ ಹಾಡು ಹೇಳು ರೆಕಾರ್ಡ್ ಆಗ್ತಾ ಇದೆ ನಾನು ಶಾಂತಿಯಿಂದ ಕೇಳ್ತೀನಿ ಆಯ್ತು ಗುರುಗಳೇ ಹೇಳು മുാര ജഗു ഹിമ്പ ഭാര അരളോലേ കെന്നെ ഭാര അരളോലെ നന്നല്ല ഭാര ശിവധാര ഭാര ശിവധാര നടദരെ നടുഭാര പട്ടിയ സരദാര తవరి నా హలిబారవరి నా హంబలికి బలు బార నన్న దొరే మోజి నన్నా మరే తానో నన్న దొరే మోజి నన్న మరే తానో ಮನೆಯ ಹಿಂದಲ ಮಾವು ಸೋಸಾದೆ ಗಮ್ಮೆಂದು ನನ್ನ ಕೊಟ್ಟೋರೆ ಮರೆತಾರೋ ನನ್ನ ಕೊಟ್ಟೋರೆ ಮರೆತಾರೋ ಮಾವಿನ ಹಣ್ಣು ತಿನ್ನಾಗ ನಿನ್ನೆ ಸ್ಯಾರೋ ನನ್ನ ಹಣ್ಣು ತಿನ್ನಾಗ ನಿನ್ನೆ ಸ್ಯಾರೋ മുാര ജോ ഹിമ്പാര ഭാര അരളോലെ കെന്നെ ഭാര അരളോലെ നന്ന നല്ല ബാര ശിവധാര ശിവധാരെ താ ച

ಕಮೀನೂ ಮಿಡುಕಾಡುತ್ತಿರುವೆ ನಾನು ಕಡಿಯಲಲ್ಲಿ ನೀ ಕರುಳ ಬಳ್ಳಿ ಬುಲ ಮೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ

ನಂದು ತಪ್ಪಿರ್ಬಹುದು ನಂದು ತಪ್ಪಿರ್ಬಹುದು ತಾಪಗಳು ಜಾಸ್ತಿ ಆದವು ನನ್ನ ನಾನು ನಿಮಗ ಹೇಳಿದ್ರೆ ನೀವು ನನ್ನ ಬೈತೀರಾ ನಂದು ಈ ಮಗುವಿನ ಆಡಿಯೋನ ಫೇಸ್ಬುಕ್ ಅಲ್ಲಿ ಹಾಕೋದ್ರಿಂದ ನೀನು ಯೋಚನೆ ಮಾಡಿ ಮಾತಾಡಮ್ಮ ಹಾಕ್ಬೇಕಾಗತ್ತೆ ಇದನ್ನ ಯಾಕಂದ್ರೆ ತುಂಬಾ ಜನಕ್ಕೆ ಇದ್ರಿಂದ ಪಾಠ ಕಲಿಬೇಕಾಗತ್ತೆ ಹಾಕಿ ಗುರುಗಳ ಏನ್ ತೊಂದರೆ ಇಲ್ಲ ಹಾಕಿ ನಂದೊಂದು ಪ್ರಶ್ನೆ ಈಗ ನಾನು ನನ್ನ ಮಗುವಿಗೋಸ್ಕರ ಸಾಲ ಮಾಡ್ಕೊಂಡಿದೀವಿ ಸಾಲ ನಬೇಕು ನನ್ ಈಗ ನೆಕ್ಸ್ಟ್ ಯಾವ ಸಾಲನು ಮಾಡ್ಬಾರ್ದು ಅನ್ಕೊಂಡಿದಿನಿ ಅದಕ್ಕೋಸ್ಕರ ಇರೋ ಸಾಲ ತೀರ್ಬೇಕು ಇನ್ನೊಂದು ಕಿವಿಗ ಆಪರೇಷನ್ ಎಷ್ಟು ಖರ್ಚಾಗತ್ತಂತೆ ಅದಕ್ಕೂ ಹದಿಮೂರುವರೆ ಲಕ್ಷ ಹೇಳಿದ್ದಾರೆ ಈ ಹದಿಮೂರಕ್ಕೆ ಸಾಲ ಮಾಡಿದ್ರಿ ಆ ಹದಿಮೂರಕ್ಕೆ ಏನ್ ಮಾಡ್ತೀರಿ ಅಷ್ಟೊಂದು ಈ ಸಾಲ ಮುಟ್ಟಿಸ್ಬಿಟ್ಟು ದುಡ್ಕೊಂಡು ಏನ ನಾನು ಟೀಚರ್ ಕೇಳಿಸ್ತಾ ಇದೆ ಗುರುಗಳೇ ಎಲ್ಲಾ ಸಣ್ಣ ಸಣ್ಣ ಶಬ್ದನು ಕೇಳಿಸ್ಕೊತಾಳೆ ನಾರ್ಮಲ್ ಮಗು ತರ ಮಾತಾಡ್ತಾಳೆ ಇವಾಗ ಇನ್ನೊಂದು ಕಿವಿ ಮಾಡಿಸ್ಬಿಟ್ರೆ ಇನ್ನೂ ಚೆನ್ನಾಗಿ ಕೇಳಿಸ್ಕೊತಾಳ ಕೇಳಿಸ್ಕೊತಾಳೆ ಎರಡು ಕಿವಿ ಕೇಳಿಸುತ್ತೆ ಡಾಕ್ಟರ್ಸ್ ಏನಂದ್ರಂತೆ ಅವರು ನನಗಂದಿದ್ದು ನನ್ಗೆ ಪ್ರೆಗ್ನೆ ರುಬೆಲ್ಲಾ ಅಂತ ಒಂದು ಜ್ವರ ಬಂದಿತ್ತು ಹೌದು ಅದಕ್ಕೆ ಹೇಳಿದ್ರು ಅದು ನಿನಗೆ ಮೊದಲನೇ ಮತ್ತೆ ಎರಡನೇ ತಿಂಗಳಲ್ಲೇ ಬಂದ್ಬಿಟ್ಟಿತ್ತು ಯಾವತ್ತೆ ಆಗ್ಲಿ ಒಂದು ಕೇಳ್ಮಿ ಮಗು ಯಾಕೆ ನಿನಗೆ ಸಿಸೇರಿನ್ ಇಂದಲ್ಲ ಈ ಪ್ರಾಬ್ಲಮ್ ಅಂತ ಹೇಳಿದ್ದು ಅಂದ್ರೆ ಕಿವಿ ಇಂದಾನೇ ಸೃಷ್ಟಿ ಶುರುವಾಗದು ಕಿವಿ ಶಂಕವನ್ನ ಪ್ರತಿನಿಧಿಸುತ್ತೆ ಶಂಕ ಹೇಗೆ ಶೂನ್ಯದಿಂದ ಸುರುಳಿ ಸುತ್ತಕೊಂಡು ಸುತ್ತಕೊಂಡು ಬೆಳೆಯತ್ತೋ ಅದೇ ರೀತಿ ನಮ್ಮ ಹೊಟ್ಟೆಯಲ್ಲಿ ಮಗು ಹೆಣ್ಣಿನ ಹೊಟ್ಟೆಯಲ್ಲಿ ಸುರುಳಿ ಸುತ್ತ ಸುತ್ಕೊಂಡು ಬೆಳೆಯುತ್ತೆ ದೊಡ್ಡದಾಗುತ್ತೆ ಶೂನ್ಯದಿಂದ ಪ್ರಥಮ ಹುಟ್ಟೆ ಕಿವಿ ನಮ್ಮ ದೇಹದಲ್ಲಿ ಮೊದಲು ಹುಟ್ಟೋದೇ ಕಿವಿ ಆದ್ರಿಂದ ಸಿಸೇರಿಯನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದು ಆದ್ರೆ ಸಿಸೇರಿಯನ್ ಮಾಡಿಸಿರೋದ್ರಿಂದ ಬೇರೆ ಪ್ರಾಬ್ಲಮ್ಸ್ ಇದೆ ಮಗುಗೆ ಭಯ ಬೀಳೋದು ಬೆಡ್ ಅಲ್ಲೂ ಚೆಕ್ ಮಾಡ್ಕೊಳ್ಳೋದು ಮೇಲಿಂದ ಆಟ ಪಾಠಗಳಲ್ಲಿ ಅಷ್ಟು ಫೋರ್ಸ್ ಇಲ್ಲದೆ ಇರೋದು ಅದು ಇಪ್ಪತ್ತು ವರ್ಷದವರೆಗೂ ಓಕೆ ರುಬೆಲಾ ಅಂತ ತಗೊಂಡಿರೋದ್ರಿಂದ ಏನಾಯ್ತಂತೆ ಅದು ಕಣ್ಣು ಕಿವಿ ಮೂಗಿಗೆ ತೊಂದ್ರೆ ಮಾಡೋದು ಅಂತ ಒಂದು ವೈರಸ್ ಇದಾಗಿರೋದು ಅದು ನನ್ಗೆ ಗೊತ್ತಾಗಿಲ್ಲ ಗುರುಗಳೇ ಜ्वರ ಅನ್ಕೊಂಡ ಸುಮ್ಮಾಗ್ಬಿಟ್ವಿ ನಾರ್ಮಲ್ ಜ्वರ ವೈರಸ್ ಅವಳಿಗೆ ಎಂಟು ವರ್ಷ ಓಕೆ ಎಂಟು ವರ್ಷ ಆಗಿದೆ ಏನು ತೊಂದ್ರೆ ಇಲ್ಲ ಮತ್ತೆ ಬರ್ಲೇ ನರಕ ಅನುಭವಿಸುತ್ತೆ ತುಂಬಾ ಅನುಭವಿಸಬಿಟ್ಟಿದೆ ಗುರುಗಳೇ ನಾನು ನಿನಿಗಿಂತ ಜಾಸ್ತಿ ಮಗು ಅನುಭವಿಸುತ್ತಿರುತಮ್ಮಿ ಹೌದು ಗುರುಗಳೇ ಆ ತರ ಬರಲ್ಲ ಅವರು ಒಳಗಡೆ ಒಂದು ಮಷಿನ್ ಫಿಟ್ ಮಾಡ್ತಾರೆ ಬ್ರೇನ್ ಬ್ರೇನ್ ಹತ್ರ ಅನ್ಕೋತೀನಿ ನಾನು ನನ್ಗೂ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಗುರುಗಳೇ ಫಿಟ್ ಮಾಡಿಂದ ಹೊರಗಡೆ ಒಂದ್ ಪ್ರೊಸೆಸರ್ ಬರುತ್ತೆ ಅದನ್ನ ಒಂದ್ ಮಂತ್ ಆದ್ಮೇಲೆ ಆಪರೇಷನ್ ಆಗಿ ಒಂದ್ ಮಂತ್ ಆದ್ಮೇಲೆ ಹೊರಗಡೆಯಿಂದ ಪ್ರೊಸೆಸರ್ ನ ಹಾಕಿದ್ಮೇಲೆ ಅವ್ರು ಕೇಳಿಸ್ಕೊಳಕ್ ಶುರು ಮಾಡಿದ್ವಿ ಹೆಂಗಿತ್ತು ರಿಯಾಕ್ಷನ್ ಫಸ್ಟ್ ಗೆ ಅವ್ರ ಡಾಕ್ಟರ್ ನನ್ನ ಕೈಯಲ್ಲಿ ಕೊಟ್ಟು ಅದನ್ನ ಹಾಕ್ಬಿಟ್ಟು ಅದನ್ನ ಆನ್ ಮಾಡ್ತೀನಿ ನಾನು ನಿಮ್ ಮನೆ ದೇವ್ರ ಹೆಸರು ಹೇಳಿ ಅಂತ ಹೇಳಿದ್ರು ನಾನು ಅವ್ರನ್ನ ಇಟ್ಕೊಂಡು ರೇಣುಕಾದೇವಿ ಅಂತ ಕರೆದ ತಕ್ಷಣ ಶುರು ಜೋರಾಗಿಲ್ಲ ಅವತ್ತೆ ಅವಳು ಫಸ್ಟ್ ಕೇಳಿಸ್ಕೊಂಡಿದ್ದ ಅವಳಿಗೆ ಕೇಳಿಸ್ಕೊಂಡ ಗುರುಗಳ ಒಂದೂವರೆ ವರ್ಷ ಅವಳಿಗೆ ಅವ್ರು ನನ್ನ ಪಾಲಿನ ದೇವ್ರು ಡಾಕ್ಟರ್ ಶಂಕರ್ ಮೆಡಿಕೇರಿ ಅಂತ ಇದಾರೆ ಬೆಂಗಳೂರಲ್ಲಿ ಇದಾರೆ ನಿಮ್ ಕೈಲಿ ಸ್ಕೂಲ್ ಟೀಚರ್ ನಿಮ್ ಕೈಲಿ ಇಷ್ಟ ಖರ್ಚು ಮಾಡಿಸೋ ಬರ್ಲಿ ಏನಾದ್ರು ವ್ಯವಸ್ಥೆ ಮಾಡೋಣ ನಿನ್ನ ಮಗುವಿನ ಇನ್ನೊಂದು ಕಿವಿ ಫ್ರೀ ಆಗಿ ಆಗುತ್ತೆ ದೇವರು ಅನುಕೂಲ ಮಾಡಿಕೊಡ್ತಾರೆ ಈ ಸಾಲ ತೀರದ ತಕ್ಷಣ ಅದು ನೀವು ಫ್ರೀಯಾಗಿ ಮಾಡಿಸ್ಕೊಡ್ತಾರೆ ಯಾವ್ದಾದ್ರು ಆ ಸಂದರ್ಭದಲ್ಲಿ ನೋಡಿ ದೇವ್ರ ತರನೇ ಎಲ್ಲಾ ಬಂದು ಮಾಡ್ಕೊಡ್ತಾರೆ

ಬಟ್ ನನಗ್ ಅನ್ಸಿದ್ ಮಟ್ಟಿಗೆ ನಾನು ಸ್ಟ್ರಗಲ್ ಮಾಡ್ಬೇಕಾದ್ರೆ ನನ್ ಕೈ ಹಿಡಿಲಿಲ್ಲ ಏನಿದೆ ಅವ್ರ ಹತ್ರ ರೆಡಿ ಅದಕ್ಕೆ ಪಾಪ ಅವ್ರೇನು ಕರಪ್ಟಿವ್ ಆಫೀಸರ್ ಆಗಿದ್ರ ಇಲ್ಲ ಗುರುಗಳು ಅದ್ ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ ಮಾವ ಒಳ್ಳೆ ಆಫೀಸರ್ ಅವ್ರು ಇವತ್ಗೂ ಯಾರ್ಗೋ ಒಂದು ನೋಡಮ್ಮ ನೀನ್ ಎಷ್ಟು ಬೇಕೋ ಅಷ್ಟು ನನಗೆ ಉತ್ತರ ಕೊಟ್ಟಿದ್ಯಾ ಆಯ್ತು ದುಡ್ಡಿ ದುಡ್ಡು ಅಂತ ಬಂದಾಗ ಆ ಮಗುಗ್ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಬಂದಾಗ ನಾನ್ ತುಂಬಾ ಸ್ಟ್ರಗಲ್ ಪಟ್ಟೆ ಆಗ ಕೈ ಹಿಡಿಲಿಲ್ಲ ಕೊಡೋದಕ್ಕೆ ಹೇಳು ಗುಲ್ಡು ಅವ್ರ ಹತ್ರ ಎಲ್ಲಿತ್ತು ಅವ್ರು ನಿನ್ಗೋಸ್ಕರ ಸಾಲ ಮಾಡ್ಬೇಕಾಯ್ತಾ ಹೇಳು ಅಷ್ಟು ಮುದಿ ವಯಸ್ಸಲ್ಲಿ ಅಷ್ಟು ಮುದಿ ವಯಸ್ಸಲ್ಲಿ ಹೇಳು ನೀನೆ ಸಾಲ ಮಾಡ್ಬೇಕಾಗಿತ್ತ ಹೇಳು ಅಲ್ಲ ನಮ್ಗೆ ಈ ವಯಸ್ಸಲ್ಲಿ ನಮ್ಗೆ ಆಗ್ತಾ ಇಲ್ಲ ಸಾಲದ ಹೊರಗೆ ಎಕ್ಸ್ಪೆಕ್ಟ್ ಮಾಡ್ದೆ ಅವ್ರ ನೀನು ನನ್ ಗುರುಗಳೇ ನನ್ ದೊಡ್ಡವ್ರು ಅನ್ಕೊಂಡವ್ರ ಏನಾರ ಮಾಡ್ಬೇಕಲ್ಲ ತುಂಬಾ ತಪ್ಪು ಮಾತಾಡಿದೀಯ ನೀನು ಅದು ತುಂಬಾ ತಪ್ಪು ನೀನ್ ಮಾಡಿರೋದು ಪಾಪ ಆಗ್ತಾನೆ ರಿಟೈರ್ಡ್ ಆಗಿ ಅವರು ಕೆಟ್ಟ ಕೆಲಸ ಮಾಡಿಲ್ಲ ಕರಪ್ಟ್ ಆಗಿಲ್ಲ ಅವರು ನಿಮ್ ತಂದೆ ಹತ್ರ ಎಕ್ಸ್ಪೆಕ್ಟ್ ಮಾಡಬಹುದಾಯ್ತಲ್ಲ ನೀವ್ ನನ್ ತಂದೆ ಇಲ್ಲ ಗುರುಗಳೇ ಅಲ್ಲ ನಿಮ್ ಮನೆ ತವ್ರ ಮನೆ ಹತ್ರ ಎಕ್ಸ್ಪೆಕ್ಟ್ ಮಾಡಬಹುದಾಯ್ತಲ್ಲ ನನ್ ತವ್ರ ಮನೆಯವರು ನಮ್ ಅಣ್ಣ ಕೊಟ್ಟ ಎರಡ್ ಲಕ್ಷ ಅಣ್ಣ ಬಂದ್ ಕೊಟ್ರು ಆಯ್ತು ಹಂಗ್ ಬೇರೆಯವ್ರ ಹತ್ರ ಅವ್ರಾಗ ಅವ್ರು ಕೊಟ್ರೆ ಸಂತೋಷ ಇದು ತುಂಬಾ ಮಾನಸಿಕವಾಗಿ ನೋಯಿಸಿದ್ಯಾ ನೀನು ಹೋಗಿ ನೀನು ನಿನ್ನ ಪತಿ ಇಬ್ರು ನಿಮ್ಮ ಮಾವನವ್ರಿಗೆ ಆ ಕಾಲಿಗೆ ನಮಸ್ಕಾರ ಮಾಡಿ ತಾಂಬೂಲ ಎಲ್ಲ ಕೊಟ್ಟು ಆ ಅವ್ರಿಗೆ ಹಣ್ಣು ಹಂಪಲು ಎಲ್ಲ ತಗೊಂಡೋಗಿ ಸ್ವಲ್ಪ ನಿಮ್ ಕೈಲಾದ ಕ್ಯಾಶ್ ಕೊಟ್ಟು ತಪ್ಪಾಯ್ತು ಒಟ್ಟಿಗಿರೋಣ ತಪ್ಪು ಮಾಡ್ತಾ ಇದ್ದೀ ನಾವು ಮಾಡಿದ್ ತಪ್ಪಾಯ್ತಪ್ಪ ಅಂತ ಹೇಳಿ ಇನ್ ಮುಂದೆ ನಿಮ್ಮ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಕಣ್ಣೀರ್ ಹಾಕೊಳ್ಳಿ

ಏನಾದ್ರೂ ಮಾಡ್ಕೊಳ್ಳಿ ನೀವು ಜಗಳ ಆಡ್ಬೇಕಲ್ಲ ಆಡ್ಬಾರ್ದಷ್ಟೇ ಬೇರೆ ಅವರು ಮಾಡಿರ್ತಾರೆ ಅವ್ರು ಇನ್ನು ಬೇರೆ ಮಕ್ಕಳು ಮಾಡಿರ್ತಾರೆ ಎಲ್ಲಾ ಇರುತ್ತೆ ಅದ್ ಏನಾದ್ರೂ ಮಾಡ್ಕೊಳ್ಳಿ ಮಾಡದೇ ಇರ್ಲಿ ಇನ್ನೊಬ್ಬರ ಬಗ್ಗೆ ಯಾಕೆ ನೀವಿಬ್ರು ಸರಿಯಾಗಿದ್ರೆ ಆಯ್ತಲ್ಲ ನಿಮ್ ಕರ್ತವ್ಯ ನೀವು ಮಾಡಿ ಈ ಸರಿ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲಾ ಮಾಡಿ ಬನ್ನಿ ಆದ್ರೂ ಅವ್ರಿಗೆ ಕ್ಷಮಿಸಿದ್ರೆ ಸರಿ ಕ್ಷಮಿಸಿದ್ರೆ ಕೆಲವು ತೊಂದರೆಗಳು ನಿವಾರಣೆ ಆಗತ್ತೆ ಈ ಮಗು ಹುಟ್ಟದಕ್ ಮುಂಚೆನೆ ಸ್ವಲ್ಪ ವೈಮನಸ್ಸುಗಳು ಶುರುವಾಗಿತ್ತಮ್ಮೆ ಅದು ನಿನ್ನ ವಿಚಾರದಲ್ಲಿ ಆಗಿತ್ತು ಯಾಕಂದ್ರೆ ನೀನು ತಪ್ಪು ಜನ ಅವ್ರದೇ ಅವ್ರದೆಲ್ಲ ನೀನು ಆಶೆ ಹೊತ್ತ ಕಲಾ ನೀನು ಅನೇಕ ಆಸೆಗಳನ್ನು ಇಟ್ಕೊಂಡಿದ್ದೆ ಚಿಕ್ಕ ವಯಸ್ಸಿಂದ ಯಾವಾಗ ಕೊಟ್ಟಿದ್ ನಿನ್ನ ನಿನ್ನ ಒಂಥರ ಅನೇಕ ವಿದ್ಯೆಗಳಿದೆ ನಿನ ಸಂಗೀತ ಇದೆ ಎಲ್ಲ ಇದೆ ಮೇಲ್ ಬರ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ನಿನಗೆ ಆಸೆಗಳ ನಡುವೆ ಮತ್ತೆ ಮದ್ವೆ ಮದ್ವೆ ಆದ್ಮೇಲೆ ಮನೇಲಿ ಕೆಲಸ ಮಾಡ್ಬೇಕು ಆಚೆ ಟೀಚರ್ ಕೆಲಸ ಮಾಡ್ಬೇಕು ಇವೆಲ್ಲದ್ರ ನಡುವೆ ನೀನು ಆ ಕೋಪನ ಯಾರ ಮೇಲೆ ತೀರಿಸ್ಬೇಕು ಗೊತ್ತಾಗ್ತಿರ್ಲಿಲ್ಲ ಇದ್ರ ಪರಿಣಾಮ ನೀನು ಎದುರಿಸ್ಬಿಟ್ಟೆಮ್ಮೆ ಅದನ್ನ ತಲೆ ಕೆಡ್ಸ್ಕೊಬಿಡ ಯಾಕೆ ತಪ್ಪು ಮಾತಾಡಿದ್ನಾ ಇಲ್ಲ ಇಲ್ಲ ಗುರುಗಳೇ ಹ್ಮ್ ವಿರೋಧ ಮಾಡ್ಕೊಳ್ಳೋದು ಬಿಟ್ಬಿಡು ಎಲ್ಲಾರನ್ನೂ ಕ್ಷಮಿಸ್ಬಿಡು ಭೂಮಿ ತರ ಎಲ್ಲರೊಳಗು ನಿನ್ ಮಗು ಸರಿ ಹೋಗ್ಬಿಡುತ್ತೆ ಇನ್ನೊಂದ್ ಮಗು ಆಗತ್ತೆ ಬೇಡ್ಬೇನೋ ನಿಂಗೆ ಹ್ಮ್ ಮತ್ತೆ ಆಗತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಅದು ವಿಶ್ವ ಖ್ಯಾತಿ ಪಡೆಯುತ್ತೆ ನೀನು ಹಾಡು ಚೆನ್ನಾಗಿ ಹೇಳ್ತೀಯ ಮಕ್ಕಳಿಗೂ ಹೇಳ್ಕೊಡು ಮೊಮ್ಮಕ್ಕಳಿಗೂ ಬರುತ್ತೆ ನಿಮ್ ಮನೆಯಿಂದ ಭಾರತದಲ್ಲೇ ಫೇಮಸ್ ಆಗುವಂತ ಒಂದು ಕಲಾವಿದ ಕಲಾವಿದೆ ಹುಟ್ಟತಾರೆ ಹ್ಮ್ ಚೆನ್ನಾಗ್ ಹಾಡದೆ ನೀನು ತುಂಬಾ ಖುಷಿ ಆಯ್ತು ಹ್ಮ್ ಆಯ್ತಮ್ಮ ತುಂಬಾ ಸಂತೋಷ ಇನ್ನೇನ್ ಹೇಳ್ಬೇಕು ಏನಿಲ್ಲ ಗುರುಗಳೇ ಅಷ್ಟೇ ನನ್ ಸಾಲಾ ತೀರೋ ಮಗು ನೋಸಿರಿನ್ ಮಾಡಿಸ್ಬಿಟ್ಯಾ ಹ್ಮ್ ಗುರುಗಳೇ ಅವಳ್ದಂಗ ಆಗಿತ್ತಲ್ಲ ಭಯಕ್ಕೆ ಮಾಡ್ಬಿಟ್ರು ಆಮೇಲೆ ಕೊರೋನಾ ಟೈಮ್ ಬೇರೆ ಅವಾಗ ಎಷ್ಟನೇ ತಿಂಗಳು ನಾಲ್ಕ್ ತಿಂಗಳು ಮುಗೀತು ಗುರುಗಳ್ ಇವತ್ ಈ ತಿಂಗಳು ಅರ್ಥಾನೇ ಮಾಡ್ಕೊಳ್ಳಲ್ಲ ಎಷ್ಟ್ನೇ ಮಗು ಹುಟ್ಟೋದು ಎಷ್ಟನೇ ತಿಂಗ್ಳಲ್ ಉಟ್ತು ಒಂಬತ್ತು ತಿಂಗ್ಳು ಆದ್ಮೇಲೆ ಹುಟ್ಟಿದ್ ಹುಟ್ಟಿದ ಲೇಟ್ ಆಗಿತ್ತಾ ಫುಲ್ ಡೇಟ್ ಆಕ್ಚುಲಿ ನೀನು ತುಂಬ ಒಂಬತ್ತು ತಿಂಗಳು ಮಗು ಹೊಟ್ಟೆಲಿದೆ ಅಂದ್ರೆ ನಿನ್ನಲ್ಲಿರುವ ಹೆಣ್ತನ ಇದೆಯಲ್ಲ ಸ್ತ್ರೀತನ ಗರ್ಭ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ನಾರ್ಮಲ್ ಡೆಲಿವರಿ ಮಾಡೋ ಅರ್ಹತೆನೂ ಇದೆ ಅಂತ ಅರ್ಥ ಒಂಬತ್ತು ತಿಂಗಳು ನಿಲ್ದೇ ಇದ್ದಾಗ ಗರ್ಭದಲ್ಲಿ ಏನೋ ದೋಷ ಇದೆ ಅಂತ ಅರ್ಥ ನೀನು ಅಷ್ಟು ಒಳ್ಳೆ ಗರ್ಭ ಇಟ್ಕೊಂಡು ಅಷ್ಟು ಒಳ್ಳೆ ಆರೋಗ್ಯವಂತೆ ಸಿಸರಿನಿಗೆ ಬಲಿಯಾಗಿದ್ದು ಆ ಡಾಕ್ಟರ್ ಗಳಿಗೆ ಗೌರವ ಕೊಟ್ನಲ್ಲ ಇವನು ಕಿವಿ ಡಾಕ್ಟರ್ಗೆ ಸಿಸೇರಿನ್ ಮಾಡಿರೋ ಡಾಕ್ಟರ್ಗಳ ಬಗ್ಗೆ ಇವನಿಗೆ ತುಂಬಾ ಬೇಸರ ಇದೆ ನೀನು ಬುದ್ಧಿ ಉಪಯೋಗಿಸು ನಿನ್ನಿಂದ ಈ ಸಂದೇಶ ಜಗತ್ತಿಗೆ ಕುಷ್ಟಗಿಯ ಜನಕ್ಕೆ ಸಿಗಲಿ ಕುಷ್ಟಗಿಯಲ್ಲಿ ಇರೋರು ಆದಷ್ಟು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ನೀನ್ ಹೆಲ್ಪ್ ಮಾಡು ನಿನಗಾದ ತೊಂದರೆ ಆಗ್ಬಾರ್ದು ಓಕೆ ನೀವೆಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸು ದಾದಿಯರ ಟ್ರೈನಿಂಗ್ ಮಾಡ್ಕೋಬೇಕು ಅಂದ್ರೆ ಡಿಲಿವರಿ ಮಾಡಕೊಳ್ಳೋ ಸಾಮರ್ಥ್ಯ ಪಡಿಬೇಕು ಡಿಲಿವರಿ ಮಾಡ್ಕೊಡೋದು ಯಾವಾಗಾದ್ರೂ ನಿಮಗೆ ವರ್ಷಕ್ಕೆ ಎರಡು ತಿಂಗಳ ರಜೆ ಇರುತ್ತೆ ಶನಿವಾರ ಭಾನುವಾರ ರಜೆ ಇರುತ್ತೆ ಹೋಗಿ ಡಿಲಿವರಿ ಮಾಡೋದನ್ನ ನೀವು ಮನೆಗೆ ಹೋಗಿ ಡಿಲಿವರಿ ಮಾಡ್ಕೊಡೋದು ಹಳ್ಳಿಲಿ ಹೆಣ್ಮಕ್ಳಿಗೆ ಧೈರ್ಯ ತುಂಬೋದು ಇಂತ ಕೆಲಸ ಮಾಡಿದ್ರೆ ನಮ್ಮ ದೇಶ ಉದ್ದಾರ ಆಗುತ್ತೆ ಇನ್ನೇನಮ್ಮ ತೃಪ್ತಿ ಆಯ್ತಾ ನಿಮ್ಮ ಯಜಮಾನ್ರು ಸಂತೋಷ ಪಡ್ತಾರ ಹಾಕಿದ್ರೆ ಹಾ ಸಂತೋಷ ಪಡ್ತಾರೆ ಗುರೂಜಾ ಸಂತೋಷ ಪಡ್ತಾರೆ ಆಕ್ಲಾ ನಿನ್ನ ಹೆಸರೇನಮ್ಮ ರೂಪಾ ಓಕೆ ಥ್ಯಾಂಕ್ ಯು